ಪ್ರಿಯ ವಿದ್ಯಾರ್ಥಿಗಳೇ ಡಾಕ್ಟರ್ ರಾಯ ಧಾರವಾಡ್ಕರ್ ಅವರು ಬರೆದಿರುವಂಥ ಪ್ರಣಯ ಎನ್ನುವಂತಹ ಪಠ್ಯಭಾಗದಲ್ಲಿನ ಕೆಲವು ಮಾಹಿತಿಗಳನ್ನು ಅಥವಾ ಕೆಲವು ವಿಷಯಗಳನ್ನು ಈಗಾಗಲೇ ನೀವು ಐದು ಭಾಗಗಳಲ್ಲಿ ತಿಳ್ಕೊಂಡಿದ್ದೀರಾ ಒಟ್ಟಿನಲ್ಲಿ ಅವರು ಮೊದಲಿನಿಂದಲೂ ಸಹಿತ ಹೇಳ್ತಾ ಬರ್ತಾ ಇದ್ದಾರೆ ಪ್ರಣಯ ಎನ್ನುವುದು ನಾವು ಅಂದ್ಕೊಂಡಂತೆ ಇರೋದಿಲ್ಲ ತುಂಬ ಸುಲಭ ಎಲ್ಲ ಚೆನ್ನಾಗಿರುತ್ತೆ ಅವೆಲ್ಲವೂ ಸಹಿತ ಒಳ್ಳೆಯದೇ ಆಗುತ್ತದೆ ಅದರಿಂದ ಅಂತಂದ್ಬಿಟ್ಟು ನಾವು ಅಂದ್ಕೊಳ್ತಾ ಇರ್ತೀವಿ ಅದಕ್ಕೆ ಉದಾಹರಣೆಗಳನ್ನ ಕೊಡ್ತಾ ಬರ್ತಾರೆ ನನಗೆ ಶುದ್ರಕನ ಮುಚ್ಚ ಮೃಚಕಟಿಕದ ಉದಾಹರಣೆಯನ್ನು ಕೊಡ್ತಾರೆ ಜೂಲಿಯಸ್ ಸೀಸರ್ನ ಉದಾಹರಣೆ ಕೊಡ್ತಾರೆ ಅಥವಾ ಕ್ರಿಯೋ ಮಾಡಿದ್ದನ್ನು ಉದಾಹರಣೆಯನ್ನು ಕೊಡ್ತಾರೆ ಲೈಲಾಮಜ್ನ ಆಗಿರ್ಬೋದು ಮುಂತಾದ ಅನೇಕ ಈ ಐತಿಹಾಸಿಕ ಘಟನೆಗಳು ಅಥವಾ ನಮಗೆ ಪುರಾಣದಲ್ಲಿ ಬರುವಂಥ ಕೆಲವು ವಿಷಯಗಳು ಎಲ್ಲವನ್ನು ಸಹಿತ ಅವರು ಹೇಳ್ತಾರೆ ಅವರು ಆ ಮೂಲಕ ಏನಪ್ಪ ಅಂದರೆ ಎಲ್ಲರ ಪ್ರೇಮವು ಸಹಿತ ತುಂಬ ಚೆನ್ನಾಗಿದೆ ಅಂತಂತಂದ್ಕೊಂಡ್ರೆ ಏನಿಲ್ಲ ನಮಗೆ ಈ ಚಾಮರಸ ಅಥವಾ ಹರಿಹರ ಬರೆದಿರುವಂಥ ಅಲ್ಲಂ ಪ್ರಭುವಿನ ಪ್ರೇಮ ಆಗಿರ್ಬೋದು ಅಥವಾ ನಮಗೆ ಲೈಲಾ ಮಜ್ನೂರವರ ಪ್ರೇಮ ಆಗಿರ್ಬೋದು ಇವೆಲ್ಲವೂ ಸಹಿತ ರೋಮಿಯೋ ಜೂಲಿಯೇಟ್ರ ಪ್ರೇಮ ಆಗಿರ್ಬೋದು ಇವೆಲ್ಲವೂ ಸಹಿತ ಅನೇಕ ಸಂದರ್ಭದಲ್ಲಿ ಅವು ಯಶಸ್ವಿ ಆಗಿಲ್ಲದೆ ಇರುವುದನ್ನು ಅವರು ಹೇಳ್ತಾ ಹೋಗ್ತಾರೆ ಅದಕ್ಕೇ ಇಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಪ್ರಣಯ ಎನ್ನುವುದು ನಾವು ಹೊಂದ್ಕೊಂಡಂತೆ ಇರೋದಿಲ್ಲ ಅದು ಸ್ವಲ್ಪ ಕಷ್ಟವನ್ನು ಸಹಿತ ನಮಗೆ ಕೊಡ್ತಾ ಇರುತ್ತೆ ಮತ್ತು ಅನೇಕ ಸಂದರ್ಭದಲ್ಲಿ ಯಶಸ್ವಿ ಆಗುತ್ತೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ನಮಗೆ ಅಪರೂಪಕ್ಕೆ ಎಲ್ಲೆಲ್ಲ ಒಂದೊಂದು ಕಡೆ ಮಾತ್ರ ಇಂತಹ ಒಂದು ಪ್ರಣಯ ಅಥವಾ ಪ್ರೇಮ ಎನ್ನುವುದು ಗಂಡು ಮತ್ತು ಹೆಣ್ಣಿನ ನಡುವಿನ ಪ್ರೇಮ ಬಹಳ ಆಗುವುದನ್ನು ನಾವು ನೋಡ್ತೀವಿ ಉಳಿದಂತೆ ಆ ರೀತಿ ಸಕ್ಸಸ್ ಆಗೋದಿಲ್ಲ ಅನ್ನೋದನ್ನು ಅವರು ಹೇಳ್ತಾ ಹೋಗ್ತಾರೆ ಅದಕ್ಕೆ ಪುರಾಣದ ಒಂದು ಘಟನೆಗಳನ್ನು ಸಹಿತ ನಮಗೆ ಇಲ್ಲಿ ಉದಾಹರಣೆಯಾಗಿ ಕೊಡ್ತಾ ಬರ್ತಾರೆ ಅಂದರೆ ಇದು ಸುಲಭ ಅಲ್ಲ ನಾವು ಅನೇಕ ಸಂದರ್ಭದಲ್ಲಿ ಇದು ನಮ್ಮನ್ನು ತೊಂದರೆಗೆ ಅಥವಾ ಪೇಚಿಕೆ ಸಿಕ್ಕಿಸ್ತಾ ಇರುತ್ತದೆ ಎನ್ನುವುದನ್ನು ಹೇಳ್ತಾ ಅದರ ಮುಂದಿನ ಭಾಗವನ್ನು ನಾವು ಇಲ್ಲಿ ನೋಡೋಣ ಹಿಂದೆ ನಮಗೆ ಈ ಕ್ಲಿಯೋಪಾತ್ರಗಳ ಸೌಂದರ್ಯ ಎನ್ನುವುದು ಹೇಗೆ ಸೀಸರ್ನನ್ನು ಆಂಟೋನಿಯಾ ಮುಂತಾದವರನ್ನು ತನ್ನ ಬಲೆಗೆ ಹಾಕ್ಕೊಂಡು ಅವಳು ಆಡಳಿತ ನಡೆಸಿದ್ಳು ಅಂತಂದ್ಬಿಟ್ಟಲ್ಲಿ ನಮಗೆ ಹಿಂದಿನ ಭಾಗದಲ್ಲಿ ನಮ್ಗೆ ಗೊತ್ತಾಗುತ್ತದೆ ಅದರ ಮುಂದಿನ ಭಾಗವನ್ನು ನೋಡೋಣ ಆಂಟೋನಿ ಮತ್ತು ಸೀಸರ್ ಮತ್ತು ಆಂಟೋನಿಯ ನಂತರ ಬಂದದ್ದು ಯಾರಪ್ಪ ಅಂದರೆ ಆಗಸ್ಟಸ್ ಅಂತ ಬರ್ತಾನೆ ಆಗಸ್ಟಸ್ ಅನ್ನು ಯಾವುದೇ ಕಾರಣಕ್ಕೂ ಸಹಿತ ಈ ಕ್ರಿಯೋಪಾತ್ರಗಳ ಸೌಂದರ್ಯಕ್ಕೆ ಮರಳಾಗಲಿಲ್ಲ ಅಂತಂದ್ಬಿಟ್ಟು ಅದಕ್ಕೆ ಇಲ್ಲಿ ಹೇಳ್ತಾರೆ ಅವರು ಆದರೆ ಅವನು ಆಗಸ್ಟಸ್ಸು ಅವನು ಅವಳ ಯಾವ ಪ್ರಲೋಭನಕ್ಕೂ ಜಗ್ಗಲಿಲ್ಲ ಕೊನೆಗೆ ತನ್ನ ಸೌಂದರ್ಯದ ವರ್ಷದಲ್ಲಿ ಹಿಯರ್ ಆರ್ ಮೈ ಬ್ಲೂಯೆಸ್ಟ್ ವೈನ್ ಸ್ಟೋಕೀಸ್ ವಿಚ್ ಕಿಂಗ್ಸ್ ಹ್ಯಾವ್ ಕಿಸ್ಡ್ ಆ್ಯಂಡ್ ಟ್ರಂಬಲ್ಡ್ ಕಿಸ್ಸಿಂಗ್ ಎಂದು ತನ್ನ ಸೌಂದರ್ಯದ ವೈಭವವನ್ನು ಹೇಳ್ಕೊಳ್ತಾಳು ಅವಳು ಅಲ್ಲಿ ಅವಳು ಹೇಳೋದೇನಪ್ಪ ಅಂತಂದರೆ ನನ್ನ ಒಂದು ಈ ಮುತ್ತು ಇದೆಯಲ್ಲ ಒಂದು ರೀತಿಯ ಭಾವನೆಯ ಮುತ್ತು ಅಥವಾ ಮನೋ ನನ್ನ ಮನೋವೃತ್ತಿಯ ಈ ಮುತ್ತು ಇದೆಯಲ್ಲ ಆ ಮುತ್ತು ಕೊಟ್ಟಾಗ ಅಲ್ಲಿ ರಾಜರುಗಳು ಏನು ಮಾಡ್ತಾಯಿದ್ರು ಅಂತಂದರೆ ಅದನ್ನು ಕಂಪಿಸುತ್ತಾ ಅದನ್ನು ಇದ್ದರು ಅಥವಾ ಅವರು ಮುತ್ತು ಕೊಡಬೇಕಾದ್ರೆ ಅದನ್ನು ಕಂಪಿಸ್ತಾ ಇದ್ರು ಅಂತ ಅಂದರೆ ನನ್ನ ಸೌಂದರ್ಯ ಅಂತಹದ್ದು ಆದರೆ ಅಂದರೆ ಇವಳು ಈ ಸೀಸರ್ನಾಗಿರ್ಬೋದು ಆಂಟೋನಿಯನ್ ಆಗಿರ್ಬೋದು ಇವ್ರನ್ನೆಲ್ಲ ಆ ರೀತಿ ಮರಳು ಮಾಡಿರ್ತಾಳೆ ಅಂಥ ಸೌಂದರ್ಯ ಅಂತ ಅವಳು ಹೇಳ್ಕೊಳ್ತಾಳೆ ಆದರೆ ಇಲ್ಲಿ ಅದಕ್ಕೆ ಅವಳ ಸೌಂದರ್ಯಕ್ಕೆ ಮಣಿಯೋದಿಲ್ಲ ಅವನು ಅವಳು ತನ್ನ ಸೌಂದರ್ಯ ಅನ್ನೋದು ಅಷ್ಟು ಸನ್ ಸೌಂದರ್ಯ ವೈಭವವನ್ನು ಹೇಳ್ಕೊಳ್ತಾಳೆ ಅದಕ್ಕೆ ಅದಕ್ಕೂ ಆಗಸ್ಟಸ್ ಮಣಿಯೋದಿಲ್ಲ ಆಗ ಅವನನ್ನು ಅಗಸ್ಟಸ್ಸನ್ನು ಅವನು ಯಾವಾಗ ಅವಳ ಪ್ರೀತಿಯನ್ನು ಒಪ್ಕೊಳ್ಳೋದಿಲ್ವೋ ಆಗ ಆಗಸ್ಟಸ್ಗೆ ಇವಳು ಹೇಳ್ತಾಳೆ ಕ್ಲಿಯೋಪಾತ್ರ ಆಗ ಅವನಿಗೆ ಬುದ್ಧಿ ಇಲ್ಲದ ಕತ್ತೆ ಎಂದು ಬಿರಿದುಕೊಟ್ಟಳು ಆದರೆ ಪ್ರಣಯದ ವಿಷಯದಲ್ಲಿ ಬುದ್ಧಿ ಇಲ್ಲದ ಕತ್ತೆಯಾಗಿರುವವರೆಷ್ಟು ಜನ ಎಲ್ಲರೂ ಕ್ಲಿಯೋಪಾತ್ರಳ ಸೌಂದರ್ಯ ಸಾಗರದಲ್ಲಿ ಮುಳುಗಿ ಹೋಗುವವರೇ ಅಂತಲೇ ಕ್ರಿಯೋ ಕ್ಲಿಯೋಪಾತ್ರಗಳ ಮೂಗು ಸ್ವಲ್ಪ ಕಿರಿದಾಗಿದ್ದರೆ ಜಗತ್ತಿನ ಇತಿಹಾಸವೇ ಬದಲಿಸುತ್ತಿತ್ತೋ ಏನೋ ಎಂದು ಹೇಳುವುದು ಅಂದರೆ ಇಡೀ ಜಗತ್ತಿನ ಎಲ್ಲ ಗಂಡಸರನ್ನು ಸಹಿತ ಮರಳು ಮಾಡುವಂಥ ಶಕ್ತಿ ಬಂದ್ಬಿಡೋದು ಆದರೆ ಅವಳ ಒಂದು ಮೂಗೇನಾಗಿತ್ತು ಸ್ವಲ್ಪ ಉದ್ದ ಇತ್ತು ಅಂತ ಹೇಳ್ತಾರೆ ಅವರು ಅದಕ್ಕೆ ನೀವು ಹೇಳೋವಂಥದ್ದು ಲೇಖಕರೇನಪ್ಪ ಅಂದರೆ ಅವಳ ಮೂಗೇನಾದ್ರೂ ಸ್ವಲ್ಪ ಕಡಿಮೆ ಇದ್ದಿದ್ದರೆ ಉದ್ದ ಕಡಿಮೆ ಇದ್ದಿದ್ದಿದ್ರೆ ಇಡೀ ಜಗತ್ತು ಅವಳ ಕೈ 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 ಕೆಳಗಡೆ ಸಿಕ್ಕಾಕ್ಕೊಳ್ತಾ ಇತ್ತು ಅಂತಹ ಒಂದು ಸೌಂದರ್ಯ ಹೊಂದಿದ್ದೆ ಎನ್ನುವಂತಹ ಹೆಮ್ಮೆ ಇದೆ ನಮಗೆ ಅಲ್ಲಿ ಉದಾಹರಣೆಯಾಗೂ ಸಿಗ್ತಾರೆ ನಮಗೆ ಈ ಸೀಸರ್ ಆಗಿರ್ಬೋದು ಅಥವಾ ಆಂಟೋನಿಯೋ ಆಗಿರ್ಬೋದು ತಮ್ಮ ರಾಜ್ಯವನ್ನೇ ಮರೆತುಬಿಟ್ಟು ತಮ್ಮ ದೇಶವನ್ನೇ ಮರೆತುಬಿಟ್ಟು ಅವಳ ಜೊತೆಯಲ್ಲಿ ಬದುಕೋದಕ್ಕೆ ಪ್ರಾರಂಭ ಮಾಡ್ತಾರೆ ಎರಡೂ ದೇಶಗಳು ಇಲ್ಲಿ ರೋಮ್ ಮತ್ತು ಈಜಿಪ್ಟ್ ಎರಡೂ ಸಹಿತ ಒಟ್ಟಾಗಿ ಇರೋದಕ್ಕೆ ಪ್ರಯತ್ನ ಪಡುತ್ತವೆ ಅದಕ್ಕೇ ಇಲ್ಲಿ ಆ ಸೌಂದರ್ಯ ಎನ್ನುವುದು ಅಥವಾ ಪ್ರಣಯ ಎನ್ನುವುದು ಇಂತಹ ಭಾವನೆಯನ್ನು ಇಲ್ಲಿ ಕ್ರಿಯೇಟ್ ಮಾಡುತ್ತೆ ಅವಳಿಗೆ ತನ್ನ ಬಗ್ಗೆ ತುಂಬ ಅಭಿಮಾನ ಅದಕ್ಕೆ ಅವಳು ಹೇಳ್ಕೊಳ್ಳೋದು ನನ್ನ ಒಂದು ನನ್ನ ಮುತ್ತು ಅಂತಂದರೆ ಆ ರ ಎದುರುಗಡೆ ಇದ್ದಂಥ ರಾಜರುಗಳು ಕಂಪಿಸ್ತಾ ಇದ್ರು ನಡುಕ್ತಾಯಿದ್ರು ಅಂತಂದ್ಬಿಟ್ಟು ಅಲ್ಲಿ ಹೇಳ್ತಾಳೆ ಆಗಸ್ಟಸ್ ಯಾವಾಗ ಅದನ್ನು ತಿರಸ್ಕರಿಸ್ತಾನೋ ಅದಕ್ಕೆ ಒಂದು ಕತ್ತೆ ಅಂತ ಹೇಳ್ತಾರೆ ಸ್ವಲ್ಪ ಬುದ್ಧಿ ಇಲ್ಲ ನನ್ನಂಥ ಸುಂದರಿ ಈ ರೀತಿ ಒಂದು ಮುತ್ತನ್ನು ಕೊಡ್ತೀನಿ ಅಂತಂದ್ರೂ ಸಹಿತ ಬೇಡ ಅಂತ ತಿರಸ್ಕರಿಸ್ತಾರಲ್ಲ ಬುದ್ಧಿ ಇಲ್ಲದ ಕತ್ತೆ ಅಂತ ಆದರೆ ಲೇಖಕರು ಹೇಳ್ತಾರೆ ಪ್ರಣಯ ಪ್ರಣಯದ ವಿಷಯದಲ್ಲಿ ಎಲ್ಲರೂ ಬುದ್ಧಿ ಇಲ್ಲದ ಕತ್ತೆಗಳಾಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಯಾಕೆಂತಂದರೆ ಅನೇಕ ಸಮಸ್ಯೆಗಳು ಉದ್ಭವಿಸೋದೇ ಇಲ್ಲ ಅಂತಂದ್ಬಿಟ್ಟು ಅಂದರೆ ತಿರಸ್ಕರಿಸೋದಿಲ್ಲ ಯಾರೂ ಸಹಿತ ಯಾವುದೇ ಗಂಟು ಸಹಿತ ತಿರಸ್ಕರಿಸೋದಿಲ್ಲ ಇದು ಸಮಸ್ಯೆ ಆಗಿರೋದು ಅದಕ್ಕೇ ಇಲ್ಲಿ ಹೇಳ್ತಾರೆ ಆ ರೀತಿ ಕತ್ತೆ ಆಗೋದೇ ನಾವು ಈ ರೀತಿ ಕುದುರೆ ಆಗೋದಕ್ಕಿಂತಲೂ ಸೋಲನ್ನು ಒಪ್ಪಿಕೊಳ್ಳುವಂಥ ಕುದುರೆ ಆಗೋದಕ್ಕಿಂತಲೂ ಸಹಿತ ಸೋಲನ್ನು ಒಪ್ಪಿಕೊಳ್ಳದಂಥ ಕತ್ತೆ ಆಗೋದೇ ಅಂತಂದ್ಬಿಟ್ಟು ಇಲ್ಲಿ ನಮ್ಗೆ ಗೊತ್ತಾಗುತ್ತದೆ ಅದಕ್ಕೆ ಇಲ್ಲಿ ಲೇಖಕರು ಹೇಳ್ತಾರೆ ಕ್ರಿಯೋಪಾತ್ರಗಳ ಮೂಗೇನಾದರೂ ಸಣ್ಣದಿತ್ತ ಸಹಿತ ಸಣ್ಣದಾಗಿದ್ದರೆ ಇಡೀ ಪ್ರಪಂಚ ಜಗತ್ತೇ ಅವಳ ಕೈ ಕೈಯಲ್ಲಿ ಕೈಯಲ್ಲಿ ಸಿಕ್ಕಾಕ್ಕೊಳ್ತಾ ಇತ್ತು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ ಸೊ ಅಂತಹ ಒಂದು ಕೃತಿಯನ್ನು ಇಲ್ಲಿ ಶೇಕ್ಸ್ಪಿಯರ್ ರಚಿಸಿದ್ದಾನೆ ಶೇಕ್ಸ್ಪಿಯರನ ಕಾವ್ಯದಲ್ಲಿರುವಂತೆ ಜೀವನದಲ್ಲಿಯೂ ಪುರುಷ ಬೇಟೆಗಾರ ಸ್ತ್ರೀ ಬೇಟೆಯ ವಸ್ತುವಾದ ಜಿಂಕೆ ಹೆಣ್ಣನ್ನು ಬೆಂಬತ್ತಿ ಧಾವಿಸಿದ ಪುರುಷ ಅವಳ ಅವಜ್ಞೆಗೆ ಗುರಿಯಾಗಿ ಸೋತು ನಿರ್ವಿಣ್ಣನಾಗುತ್ತಾನೆ ದ ಶಫರ್ಡ್ ಇನ್ ವರ್ಜಿಲ್ ವುಡ್ ಆ್ಯಂಡ್ ಫೌಂಡ್ ಹಿಮ್ಸೆಲ್ಫ್ ನೇಟಿವ್ ಆಫ್ ದಿ ರಾಕ್ಸ್ ವರ್ಜಿನ್ನ ಕಾವ್ಯದಲ್ಲಿನ ಕುರುಬ ಪ್ರೀತಿ ಮಾಡಿ ಅಡವಿಪಾಲದ ಸಿರಿಂಗ್ಸ್ ಎಂಬ ಸುರಸುಂದರಿಯನ್ನು ಬಯಸಿದ ಸುಗ್ಗಿಯ ದೇವ ಪ್ಯಾನ್ ತನ್ನ ಅಳಲನ್ನು ತೋಡಿಕೊಂಡ ಅವಳನ್ನು ಹಿಡಿಯಲು ಅವನು ಬೆಂಬತ್ತಿ ಹೋದಾಗ ಅವಳು ನದಿಯ ದಡದಲ್ಲಿ ಮಳೆಯಾಗಿ ನಿಂತಳು ಶೇಕ್ಸ್ಪಿಯರ್ ಕಾವ್ಯದಲ್ಲಿರುವಂಥ ಅದೇನೇನಾಗುತ್ತೆ ಅಂದರೆ ಹೆಣ್ಣಿನ ಹಿಂದೆ ಬೀಳುವಂಥ ಪಾತ್ರಗಳು ಇವೆ ಶೇಕ್ಸ್ಪಿಯರ್ ಕೃತಿಗಳಲ್ಲಿ ಅದಕ್ಕೆ ಇಲ್ಲಿ ಸಹಿತ ಅದನ್ನು ಹೇಳ್ತಾರೆ ಲೇಖಕರು ಏನಪ್ಪ ಅಂತಂದರೆ ಶೇಕ್ಸ್ಪಿಯರ್ನಲ್ಲಿ ಹೇಳಿ ಶೇಕ್ಸ್ಪಿಯರ್ ಹೇಳಿರುವಂತೆ ತನ್ನ ಕಾವ್ಯದಲ್ಲಿ ಪುರುಷ ಯಾವಾಗಲೂ ಸಹಿತ ಬೇಟೆಗಾರ ಅವನು ಬೇ ಬೇಟೆಯ ವಸ್ತುವನ್ನು ಹುಡ್ಕೊಂಡು ಹೋಗ್ತಾ ಇರ್ತಾನೆ ಆ ಬೇಟೆ ವಸ್ತು ಯಾವುದಪ್ಪ ಅಂದರೆ ಇಲ್ಲಿ ಜಿಂಕೆ ಜಿಂಕೆಯನ್ನು ಬೆಂಬತ್ತಿಸುವಂತೆ ಪುರುಷ ಅವಳ ಹಿಂದೆ ಯಾವಾಗಲೂ ಸಹಿತ ಹೋಗ್ತಾನೆ ಆ ಜಿಂಕೆ ಹೇಗೆ ಸಿಕ್ಕೋದಿಲ್ವೋ ಅನೇಕ ಸಂದರ್ಭದಲ್ಲಿ ಸ್ತ್ರೀಯರು ಸಹಿತ ಸಿಕ್ಕೋದಿಲ್ಲ ಅದು ಅನೇಕ ಸ ನಮಗೆ ಸಂದರ್ಭದಲ್ಲಾಗುತ್ತೆ ಇವನು ಹುಚ್ಚದಾಗಿ ವರ್ತನೆ ಮಾಡ್ತಾ ಇರ್ತಾನೆ ಪುರುಷ ಅದಕ್ಕೇ ಎಲ್ಲ ಸಂದರ್ಭದಲ್ಲೂ ಸಹಿತ ಬೇಟೆ ಸಿಕ್ಕೇ ಸಿಕ್ಕುತ್ತೆ ಒಳ್ಳೆಯ ಬೇಟೆ ಸಿಗುತ್ತೆ ಅಂತ ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ ನಮ್ಗೆ ಅನೇಕ ಸಂದರ್ಭದಲ್ಲಿ ನಮಗೆ ಪು ಪುರಾಣದಲ್ಲೂ ಸಹಿತ ಉದಾಹರಣೆ ಸಿಗುತ್ತೆ ಜಿಂಕೆಯಿಂದ ಬಿದ್ದಂತಹ ರಾಮ ಆ ಜಿಂಕೆಯನ್ನು ಹಿಡಿಯೋದಕ್ಕೆ ಸಾಧ್ಯ ಆಗದಿಲ್ಲ ಸಾಧ್ಯ ಆಗಲಿಲ್ಲ ಕೊನೆಗೆ ಅವನು ಹಿಡಿತಾನೆ ಅದು ಮಾಯಾ ಜಿಂಕೆ ಅಲ್ಲಿ ಮಾರೀಚ ಸಾಯುವುದನ್ನು ನಾವು ನೋಡ್ಬೋದು ಅಂದರೆ ತಪ್ಪಿಸ್ಕೊಂಡು ಹೋಗ್ತಾ ಇರುತ್ತೆ ಹಾಗೆ ಪ್ರೀತಿ ಎನ್ನುವುದು ಸಹಿತ ಅಂತ ಅಂದ್ಬಿಟ್ಟು ನಮಗೆ ಹರಿಶ್ಚಂದ್ರ ಕಾವ್ಯದಲ್ಲೂ ಸಹಿತ ಸಿಗುತ್ತೆ ಅಂತ ಬೇಟೆಯ ಒಂದು ಉದಾಹರಣೆಗಳು ಎಲ್ಲ ಸಂದರ್ಭದಲ್ಲೂ ಸಹಿತ ಸಿಗುತ್ತೆ ನಮಗೆ ದುಶ್ಯಂತ ಶಕುಂತಲೆಯರ ಸಂದರ್ಭದಲ್ಲೂ ಸಹಿತ ಅಂಥದ್ದು ಬೇಟೆಯ ದೃಶ್ಯಗಳು ನಮಗೆ ಬರುತ್ತದೆ ಅದಕ್ಕೆ ಇಲ್ಲಿ ಈ ಬೇಟೆಯ ವಸ್ತು ಯಾವುದಪ್ಪ ಅಂತಂತಂದರೆ ಜಿಂಕೆ ಅದು ಅದು ಇಲ್ಲಿ ಹೆಣ್ಣು ಅಂದ್ಬಿಟ್ಟು ಅಲ್ಲಿ ಅದಕ್ಕೆ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ ದ ಶಫರ್ಡ್ ಇನ್ ವರ್ಜಿಲ್ ವೂಡ್ ಆ್ಯಂಡ್ ಫೌಂಡ್ ಇಮ್ಸೆಲ್ಫ್ ನೇಟಿವ್ ಆಫ್ ದಿ ರಾಕ್ಸ್ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಹೋಗ್ತಾರೆ ಬ ಕುರುಬ ಸ್ತ್ರೀಯನ್ನು ಸ್ತ್ರೀಯ ಬಳಿ ಅಥವಾ ಒಂದು ಹೆಣ್ಣಿನ ಬಳಿ ಪ್ರೇಮ ಯಾಚನೆಯನ್ನು ಮಾಡೋದಕ್ಕೆ ಅಥವಾ ಸ್ತ್ರೀಯನ್ನು ಮೆಚ್ಚಿಕೊಂಡಿದ್ದಕ್ಕೆ ಅವನು ಎಲ್ಲಿ ಸಿಕ್ಕಾಕೋಣ ಅಂತಂತಂದರೆ ಅವನು ಫೌಂಡ್ಸ್ ಇನ್ ನೇಟಿವ್ ಆಫ್ ರಾಕ್ಸ್ ಅಂತಂದ್ಬಿಟ್ಟು ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ಮುಂದೆ ವರ್ಜಿನ್ನ ಕಾವ್ಯದಲ್ಲಿನ ಕೃಪ ಪ್ರೀತಿ ಮಾಡಿ ಅಡವಿ ಪಾದ ಅವನು ಅಲ್ಲೇ ಸಿಕ್ಕಾಕ್ಕೊಂಬಿಟ್ಟ ಅವನು ಅದರಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಈ ಗ್ರೀಕ್ ಒಂದು ಪುರಾಣದಲ್ಲಿರುವಂತೆ ಸಿರಿಂಗ್ಸ್ ಎಂಬ ಎಂಬ ಸುರಸುಂದರಿಯನ್ನು ಬಯಸಿದ ಸುಗ್ಗಿದೇವ ಪ್ಯಾನ್ ತನ್ನ ಅಳಲನ್ನು ತೋಡಿಕೊಂಡ ಈ ಸಿರಿಂಗ್ಸ್ ಎನ್ನುವಂತಹ ಒಬ್ಬ ಸುಂದರಿ ಇರ್ತಾಳೆ ಅವಳನ್ನು ಬಯಸಿದಂತಹ ಈ ಸುಗ್ಗಿಯ ದೇವರು ಆ ದೇವ ಯಾರಪ್ಪ ಅಂದರೆ ಪ್ಯಾನ್ ಅಂತ ಅವನ ಹೆಸರು ಅವನೇನು ಮಾಡ್ತಾನೆ ಅವಳ ಹತ್ರ ಹೋಗಿ ಸಿರಿಂಗ್ಸ್ ಬಳಿ ತನ್ನ ಪ್ರೀತಿಯನ್ನು ಪ್ರಣಯವನ್ನು ಅವನು ಆ ರೀತಿ ಅವಳನ್ನು ತೋಡ್ಕೊಂಡು ಅವಳ ಬಳಿ ತನ್ನ ಆಲಾಪನೆ ಮಾಡಿದ್ರು ಸಹಿತ ಅವಳನ್ನು ಹಿಡಿಯಲು ಅವನು ಬೆಂಬತ್ತಿ ಹೋದಾಗ ಅವಳು ನದಿಯ ದಡದಲ್ಲಿ ಮಳೆಯಾಗಿ ನಿಂತಳು ಅವಳೇನು ಮಾಡಿದ್ಲು ಓಡೋದ್ಲು ಇವನು ಅವನನ್ನು ಹಿಂಬಾಲಿಸ್ಕೊಂಡೋದ ಪ್ಯಾನ್ ದೇವ ಅವನು ದೇವರು ಅವನು ಸಹಿತ ಆ ಸಿರಿಂಗ್ಸ್ ಎನ್ನುವಂತಹ ಒಬ್ಬ ಸುಂದರಿಗೆ ಹಿಂದೆ ಬಿದ್ದಂತಹ ಈ ಪ್ಯಾನ್ ಏನು ಮಾಡ್ತಾನೆ ಅವಳ ಹಿ ಅವಳನ್ನು ಹಿಂಬಾಲಿಸ್ಕೊಂಡು ಹೋಗ್ಬಿಟ್ಟು ಆಗ ಹಿಂಬಾಲಿಸ್ಕೊಂಡೋದಾಗ ಅವಳೇನು ಮಾಡ್ತಾಳೆ ಅಂತಂದರೆ ಅಲ್ಲೊಂದು ನದಿಯ ಬಳಿಯಲ್ಲಿ ಅವಳು ಬಿದಿರಿನ ಮಳೆಯಾಗಿ ಅವಳು ತನ್ನ ಒಂದು ವೇಷವನ್ನೇ ಕಳಿಸ್ಕೊಂಡ್ಬಿಡ್ತಾಳು ಒಂದು ಮರವಾಗಿ ನಿಂತ್ಕೊಂಡ್ಬಿಡ್ತಾಳು ಆ ರೀತಿ ಮರವಾಗಿ ನಿಂತ್ಕೊಂಡೋದಾಗ ಅವನು ಹೆಣ್ಣನ್ನು ಹಿಡಿಯೋದ ಅವನು ಆ ರೀತಿ ಹೋದಾಗ ಏನಾಗುತ್ತೆ ಹೆಣ್ಣನ್ನು ಹಿಡಿಯ ಹೋದ ಪ್ಯಾನ್ ಮಳೆಯ ಬಿದಿರನ್ನು ತಬ್ಬಿಕೊಳ್ಳಬೇಕಾಯಿತು ಅನೇಕ ಸಂದರ್ಭದಲ್ಲಿ ಈ ಪುರುಷರಿಗೆ ಇಂಥ ಸ್ಥಿತಿ ಬರ್ಬೋದು ಇದು ಅಪರೂಪಕ್ಕೆ ಹೆಂಗಸರಿಗೂ ಸಹಿತ ಬರ್ಬೋದೇನೋ ಆದರೆ ಇಲ್ಲಿ ಲೇಖಕರು ಹೇಳ್ತಾ ಇರೋದು ಏನನ್ನ ಅಂತಂದರೆ ಗಂಡಿನ ಸ್ಥಿತಿಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅದಕ್ಕೆ ನೀವು ಹೇಳ್ತಾರೆ ಆ ಹೆಣ್ಣನ್ನು ಹಿಡಿಯೋದಕ್ಕೆ ಹೋದಂತಹ ಈ ಪ್ಯಾನ್ ಎನ್ನುವಂತಹ ಸುಗ್ಗಿದೇವನ ಸ್ಥಿತಿ ಎಂಥದ್ದಾಯಿತು ಅಂತಂದರೆ ಅವಳು ಬಿದಿರಿನ ಆಗಿಬಿಡ್ತಾಳೆ ಆ ಬಿದಿರನ್ನು ಅವನು ತಬ್ಬಿಕೊಳ್ಳಬೇಕಾದಂಥ ಸ್ಥಿತಿ ಇರುತ್ತೆ ಬಿದಿರನ್ನು ತಬ್ಕೊಳ್ಳೋಕ್ಕೆ ಸಾಧ್ಯವೇ ಸಾಧ್ಯ ಇಲ್ಲ ಯಾಕೆಂದರೆ ಅದರಲ್ಲಿ ಮುಳ್ಳುಗಳು ಸಹಿತ ಇರುತ್ತೆ ಆದ್ದರಿಂದ ಹೆಣ್ಣಿನ ಹೆಣ್ಣಿನ ಪ್ರೀತಿಗೆ ಹಿಂದೆ ಬಿದ್ರೆ ಇಂಥ ಸ್ಥಿತಿ ಬರ್ಬೋದು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೇ ಬಟ್ ಆ ಎಲ್ಲ ಸಂದರ್ಭದಲ್ಲೂ ಹೀಗೆ ಇರುತ್ತೆ ಅಂತ ಹೇಳೋಕೆ ಸಾಧ್ಯ ಇಲ್ಲ ಬಟ್ ಎಚ್ಚರಿಕೆ ಅನ್ನೋದು ಪ್ರತಿಯೊಬ್ಬರಿಗೂ ಸಹಿತ ಇರೋದು ಹೆಣ್ಣಿಗೂ ಇರಬೇಕಾಗುತ್ತೆ ಗಂಡಿಗೂ ಸಹಿತ ಇಲ್ಲಿ ಇರಬೇಕಾಗುತ್ತದೆ ಅಂದಿನಿಂದಲೂ ಪ್ಯಾನ್ ಆ ಬಿದಿರನ್ನೇ ತನ್ನ ಸಂಗೀತ ವಾದ್ಯವನ್ನಾಗಿ ಮಾಡಿಕೊಂಡು ಅದನ್ನು ನುಡಿಸುತ್ತಿದ್ದಾನಂತೆ ಸೂರ್ಯದೇವನಾದ ಎಪೋಲೋನ ಎದುರಿಗೆ ತನ್ನ ಸಂಕಟವನ್ನು ತೋಡಿಕೊಳ್ಳುವಾಗ ಸಿರಿಂಗ್ಸ್ಗಳನ್ನು ಒಲಿಸಿಕೊಳ್ಳಲು ತಾನು ನುಡಿಸಿದ ಸಂಗೀತದ ಬಗ್ಗೆ ಹೀಗೆ ಹೇಳುತ್ತಾನೆ ಪ್ರಣಯ ಶಲ್ಯದ ಹಾಗೆ ನಮ್ಮ ಹೃದಯದಲ್ಲಿ ತಿವಿಯುತ್ತದೆ ಅಂತಂದ್ಬಿಟ್ಟು ಅವನೇ ಹೇಳ್ತಾನವನು ಪ್ಯಾನ್ ಹೇಳುವಂಥ ಮಾತದ್ದು ಅವನ ಬಿದಿರನ್ನು ತಪ್ಪಿಕೊಳ್ಳಬೇಕಾದಂಥ ಸ್ಥಿತಿ ಬರುತ್ತೆ ಅಂತಂದರೆ ಸಿರಿಂಗ್ಸ್ ಅವನ ಕಣ್ಣಿಂದ ಮರೆಯಾಗ್ಬಿಟ್ಲು ಅವಳು ಯಾವಾಗ ಎದುರುಗಡೆ ಬಿದಿರು ಮಳೆ ಇರುತ್ತದೋ ಅದನ್ನು ತಬ್ಬಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಆಗ ಅವನೇನು ಮಾಡ್ತಾನೆ ಪ್ಯಾನ್ ದೇವ ಅಂತಂದರೆ ಆ ಬಿದಿರಿನಲ್ಲಿ ಒಂದು ಕೊಳಲನ್ನು ಮಾಡಿಕೊಂಡು ಆ ಕೊಳಲನ್ನು ನುಡಿಸ್ತಾ ಇದ್ದಾನೆ ಅಂತ ಅಂದ್ಬಿಟ್ಟಿಲ್ಲಿ ಒಂದು ನಂಬಿಕೆ ಇದೆ ಗ್ರೀಕ್ ಗ್ರೀಕರಲ್ಲಿ ನಮ್ಮ ಈ ಹಿಂದೂ ಪುರಾಣದಲ್ಲೂ ಸಹಿತ ಇದೆ ಕೃಷ್ಣ ಯಾವಾಗಲೂ ಸಹಿತ ಕೊಳಲನ್ನು ನುಡಿಸ್ತಾನೆ ಅಂತ ಹಾಗೆ ಅಲ್ಲಿ ಸುಗ್ಗಿಯ ಪ್ಯಾನ್ ಸುಗ್ಗಿಯ ದೇವ ಪ್ಯಾನ್ ಈ ಸಿರಿಂಗ್ಸ್ ಎನ್ನುವಂತಹ ಹೆಣ್ಣು ಮಳೆಯಾಗಿದ್ದರಿಂದ ಆ ಬಿದಿರನ್ನೇ ತನ್ನ ಒಂದು ಸಂಗೀತ ವಾದ್ಯವನ್ನಾಗಿ ಮಾಡಿಕೊಂಡಿದ್ದಾನೆ ಎನ್ನುವುದನ್ನು ಇಲ್ಲಿ ಲೇಖಕರು ಹೇಳ್ತಾರೆ ಅದಾದ ಮೇಲೆ ಅವನು ಹೇಳ್ತಾನಂತೆ ಎಪೋಲೋನ ಎದುರುಗಡೆ ಆ ಸೂರ್ಯ ಸೂರ್ಯದೇವ ಅಲ್ಲಿ ಯಾರಾದರೆ ಎಪೋಲೋ ಅಂತಂದ್ಬಿಟ್ಟು ಗ್ರೀಕರಲ್ಲಿ ಏನಪ್ಪ ಅಂದರೆ ಪ್ರತಿಯೊಂದು ದೇವರಿಗೂ ಸಹಿತ ಒಂದೊಂದು ಹೆಸರುಗಳನ್ನು ಕೊಟ್ಕೊಂಡು ಬರ್ತಾರವರು ಈ ಕಾರಣಕ್ಕೋಸ್ಕರ ಸುಗ್ಗಿದೇವ ಇಲ್ಲಿ ಪ್ಯಾನ್ ಆಗಿದ್ದಾನೆ ಸೂರ್ಯ ಅಂತಂದರೆ ಅಲ್ಲಿ ಎಪೋಲೋ ಅಂತಂದ್ಬಿಟ್ಟು ಎಪೋಲೋನ ಮುಂದೆ ತನ್ನ ಸಂಕಟವನ್ನು ಸಿರಿಂಗ್ಸ್ಗಳ ಹಿಂದೆ ಬಿದ್ದು ನಾನು ಏನು ಸಂಕಟವನ್ನು ಅನುಭವಿಸಿದೆ ಅಂತ ಹೇಳ್ತಾ ಹೋಗ್ತಾನೆ ತನ್ನ ಪ್ರಣಯ ಎಂಥದ್ದು ಆ ಪ್ರಣಯದ ಬಗ್ಗೆ ಅವನು ಸೂರ್ಯನ ಬಳಿ ಹೇಳಿಕೊಳ್ಳುವಂಥ ಸಂದರ್ಭದಲ್ಲಿ ತಾನು ನುಡಿಸಿದಂಥ ಸಂಗೀತ ಎಷ್ಟು ಮೃದುವಾದದ್ದು ಕೇಳೋದಕ್ಕೆಂಪಾಗಿತ್ತು ಅವನು ನೋಡೋ ಸಂಗೀತವನ್ನು ನುಡಿಸಿ ಅವಳನ್ನು ಮೆಚ್ಚಿಸ್ಕೊಳ್ಳೋಕ್ಕೆ ಪ್ರಯತ್ನಪಟ್ಟೆ ಆದರೆ ಈ ಪ್ರಣಯ ಅಂತಂದರೆ ಇಲ್ಲಿ ಲವ್ ಅಂತ ಈ ಲವ್ ಅನ್ನೋದು ಹೇಗೆ ಅಂತಂದರೆ ಶಲ್ಯನೇ ಹಾಗೆ ನಮ್ಮ ಹೃದಯದಲ್ಲಿ ತಿಳಿಯುತ್ತದೆ ಅಂತ ತ್ರಿಶೂಲದ ಹಾಗೆ ನಮ್ಮನ್ನು ತಿವಿತಾ ಇರುತ್ತದೆ ಈ ಲವ್ ಅನ್ನೋದು ಅಂದರೆ ಗ್ರೀಕ್ ದೇವತೆ ಸುಗ್ಗಿದೇವ ಹೇಳುವಂಥದ್ದು ಪ್ಯಾನ್ ಹೇಳುವಂಥ ಮಾತು ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಪ್ರೀತಿ ಎನ್ನುವುದು ನಾವು ಅಂದ್ಕೊಂಡಂಗೆ ಇರೋದಿಲ್ಲ ಅದು ನಮ್ಮನ್ನು ಎದೆಯಲ್ಲಿ ತ್ರಿಶೂಲದಂತೆ ತಿವಿತಾ ಇರುತ್ತದೆ ಚುಚ್ಚ್ತಾ ಇರುತ್ತದೆ ಪ್ರೀತಿ ಎನ್ನುವುದು ಅಂತಂದ್ಬಿಟ್ಟು ಈ ಕಾರಣಕ್ಕೋಸ್ಕರ ಅದು ಎಚ್ಚರಿಕೆ ಇರಬೇಕಾಗುತ್ತೆ ಅದನ್ನು ಮುಂದುವರೆದು ಹೇಳ್ತಾನೆ ನಮ್ಮ ಹೃದಯದಿಂದ ರಕ್ತ ಒಂದೇ ಒಂದೇ ಸಮಯ ಚಿಲ್ದೆಂದು ಚಿಮ್ಮುತ್ತದೆ ತ್ರಿಶೂಲವನ್ನು ಅಥವಾ ಶೂಲವನ್ನು ತೆಗೆದುಕೊಂಡು ತಗೊಂಡು ಚುಚ್ಚಿದ್ರೆ ಏನಾಗುತ್ತೆ ಹೃದಯದಿಂದ ರಕ್ತ ಇದ್ದಕ್ಕಿದ್ದಾಗೆ ಚಿಂಬುತ್ತದೆ ನಮ್ಮ ಹೃದಯದಿಂದ ರಕ್ತ ಬರುತ್ತೆ ಹೆಣ್ಣೆ ಬೆಂಬತ್ತಿ ಬಂದ ಮರಳಿಸಿದ್ದಂಥವರ ಅಲ್ಲಮ್ಮ ಪ್ರಭುಗಳಂಥವರ ಉದಾಹರಣೆಗಳು ವಿರಳ ಮರಳ ಮಾಡಾಕ ಹೋಗಿ ಮರಳಿಸಿದ್ದಂಥ ನಾರಿ ಮರುಗೆ ಮರುಗ್ಯಾಳ ಮರುಗಾಗ್ಯಗಳು ಮರಳಾಗ್ಯಾಳೋ ಜಂಗಮಯ್ಯಾಗ ಕಿನ್ನರೆ ಆಗ್ಯಾಳೋ ಕೈಯಾಗ ನುಡಿದಾಳ ಬಂಧಾಂಗ ಮೈಯಾಗ ಇದು ಪ್ರಣಯ ಸಾಗಿ ಬಂದ ದಾರಿ ಇಷ್ಟೆಲ್ಲ ಗೊತ್ತಿದ್ದು ಮನುಷ್ಯ ಪ್ರೀತಿಸುವುದನ್ನು ಬಿಟ್ಟಿಲ್ಲ ಅಂದರೆ ಈ ಪ್ರಣಯ ಎನ್ನುವುದು ಯಾವತ್ತೂ ಸಹಿತ ಯಶಸ್ವಿ ಆಗುತ್ತೆ ಅಂತ ಹೇಳಕ್ಕೆ ಸಾಧ್ಯ ಆಗೋದಿಲ್ಲ ಎಲ್ಲ ಅಪರೂಪಕ್ಕೆ ಹೆಣ್ಣು ಗಂಡಿನ ಹಿಂದೆ ಬೀಳುವಂಥ ಸಂದರ್ಭ ಬರುತ್ತೆ ಈ ಮರಳು ಸಿದ್ಧನ ಹಿಂದೆ ಬೀಳುವಂಥದ್ದಾಗಿರ್ಬೋದು ಅಲ್ಲವೂ ಪ್ರಭುವಿನ ಹಿಂದೆ ಬೀಳುವಂಥದ್ದಾಗಿರ್ಬೋದು ಮಾಯೆ ಇಂಥದ್ದೆಲ್ಲ ನಮಗೆ ಅಪರೂಪ ಈ ಮರಳು ಸಿದ್ಧನನ್ನು ಮರಳು ಮಾಡೋದಕ್ಕೆ ಬಂದಂತಹ ಈ ಹೆಣ್ಣು ತಾನೇ ಮರಳಾಗಿ ಮರಳ ಸಿದ್ಧನ ಹಿಂದೆ ಹೋದಲು ಎನ್ನುವಂಥದ್ದು ಸಹಿತ ಇಲ್ಲಿ ಬರುತ್ತದೆ ಅಂದರೆ ಇದು ನಮಗೆ ಎಲ್ಲ ಸಂದರ್ಭದಲ್ಲಿ ಹೀಗಿರುತ್ತೆ ಅಂತ ಹೇಳಕ್ಕೆ ಸಾಧ್ಯ ಆಗೋದಿಲ್ಲ ಅನೇಕ ಸಂದರ್ಭದಲ್ಲಿ ಈ ಗ್ರೀಕ್ ಪ್ಯಾ ಸುಗ್ಗಿದೇವ ಪ್ಯಾನ್ ಹೇಳುವಂಥ ಮಾತು ಅನೇಕ ಸಂದರ್ಭದಲ್ಲಿ ನಿಜ ಆಗುತ್ತದೆ ಯಾಕೆಂದರೆ ಅದು ಶಲ್ಯದಂತೆ ತ್ರಿಶೂಲದಂತೆ ತಿವಿಯುತ್ತದೆ ರಕ್ತದಿಂದ ರಕ್ತ ಹೊರಗಡೆ ಬರುತ್ತದೆ ಅಷ್ಟು ನೋವನ್ನು ಉಂಟು ಮಾಡುತ್ತದೆ ಪ್ರಣಯ ಎನ್ನುವುದು ಈ ಕಾರಣಕ್ಕೋಸ್ಕರ ಪ್ರಣಯದ ಬಗ್ಗೆ ನಮಗೆ ಸ್ವಲ್ಪ ಎಚ್ಚರಿಕೆ ಇರಬೇಕಾಗುತ್ತದೆ ಎನ್ನುವಂಥದ್ದನ್ನು ಇಲ್ಲಿ ಲೇಖಕರು ಹೇಳಿರುವುದನ್ನು ನಾವು ನೋಡ್ಬೋದು ಹೀಗೆ ಡಾಕ್ಟರ್ ರಾಯ ಅವರು ಈ ಪ್ರಣಯ ಎನ್ನುವಂತಹ ಲೇಖನದಲ್ಲಿ ವಿವಿಧ ರೀತಿಯ ಪಾತ್ರಗಳನ್ನು ತೆಗೆದುಕೊಂಡಿದ್ದಾರೆ ಅಲ್ಲಿ ನಡೆದಂಥ ಘಟನೆಗಳನ್ನು ತೆಗೆದುಕೊಳ್ತಾರೆ ಇತಿಹಾಸದ ಘಟನೆಗಳು ಭಾರತದ್ದು ಮತ್ತು ಬೇರೆ ದೇಶಗಳಲ್ಲಿ ನಡೆದಿ ಇರುವಂಥದ್ದು ಪುರಾಣಗಳು ಅಲ್ಲಿನ ಪುರಾಣ ಇಲ್ಲಿನ ಪುರಾಣ ಎಲ್ಲವನ್ನು ಸಹಿತ ಸೇರಿಸಿ ಕೆಲವು ಉದಾಹರಣೆಗಳನ್ನು ಕೊಡುವುದರ ಮೂಲಕ ಏನು ಮಾಡ್ತಾರೆ ಅಂತಂದರೆ ಪ್ರಣಯ ಎಂದುಕೊಂಡು ಎಂದಿರು ಎನ್ನುವಂಥದ್ದು ನಾವು ಯೋಚನೆ ಮಾಡಿಸಿದಷ್ಟು ಸುಲಭ ಅಲ್ಲ ಅದು ಅನೇಕ ಸಂದರ್ಭದಲ್ಲಿ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾ ಇರುತ್ತೆ ನೋವನ್ನು ಕೊಡ್ತಾ ಇರುತ್ತದೆ ಆ ನೋವಿನಿಂದ ಹೊರಗಡೆ ಬರಬೇಕು ಅನ್ನೋದಾದರೆ ನಾವು ಎಚ್ಚರಿಕೆಯಿಂದ ಪ್ರೀತಿಯನ್ನು ಮಾಡಬೇಕಾಗುತ್ತದೆ ನಮ್ಮ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕಾಗುತ್ತದೆ ಮತ್ತು ನಾವು ಸ್ವಾವಲಂಬಿಗಳಾಗಿರಬೇಕಾಗುತ್ತದೆ ಚಿಕ್ಕ ವಯಸ್ಸಿನಲ್ಲೇ ಪ್ರೇಮ ಎನ್ನುವುದು ಪ್ರಣಯ ಎನ್ನುವುದು ಬಂದ್ಬಿಡ್ಬೋದು ಈ ಕಾರಣಕ್ಕೋಸ್ಕರ ವಯೋಸಹಜವಾಗಿ ಬರುವಂತಹ ಒಂದು ಬಯಕೆಗಳಿಗೆ ಅನುಗುಣವಾಗಿ ನಾವು ಪ್ರತಿಕ್ರಿಯಿಸ್ತಾ ಇರಬೇಕಾಗತ್ತೆ ಅದಿಲ್ಲ ಅಂತಂದರೆ ನಾವು ಅನೇಕ ಸಂದರ್ಭದಲ್ಲಿ ನಾವು ಜೀವನದಲ್ಲಿ ಎಡವತ್ತಾ ಇರ್ತೀವಿ ಒಂದು ಸಾರ್ತಿ ಎಡವುದ್ರೆ ಆ ರೀತಿ ಚೇತರಿಸ್ಕೊಳ್ಳೋದು ತುಂಬ ಕಷ್ಟ ನಾವು ಹೊರಗಡೆ ಬರ್ಬೋದು ಆದರೆ ಬರಬೇಕಾದ್ರೆ ಸಮಯ ತೆಗೆದುಕೊಳ್ಳುತ್ತದೆ ಎಲ್ಲರೂ ಸಹಿತ ಆ ರೀತಿ ಹೊರಗಡೆ ಬರುತ್ತಾರೆ ಅಂತ ಅಂದ್ಬಿಟ್ಟು ಹೇಳಕ್ಕೆ ಸಾಧ್ಯ ಇಲ್ಲ ಈ ಕಾರಣಕ್ಕೋಸ್ಕರ ಪ್ರತಿಯೊಬ್ಬರೂ ಸಹಿತ ಪ್ರೀತಿಯ ವಿಷಯದಲ್ಲಿ ಎಚ್ಚರಿಕೆ ಹೆ ಹೆಜ್ಜೆಯನ್ನು ಇಡಬೇಕಾಗುತ್ತದೆ ನಾವು ಇದಕ್ಕೆ ನಾವು ಪ್ರಥಮ ನೋಟದಲ್ಲಿಯೇ ಪ್ರೇಮ ಅನ್ನೋದಾಗ್ಬಿಡುತ್ತೆ ಅಂಕರಿಸುತ್ತದೆ ಅಂತ ಹೇಳ್ತೀವಿ ಅದಿರ್ಬೋದು ಆದರೆ ಎಚ್ಚರಿಕೆಯನ್ನು ಹೆಜ್ಜೆಯನ್ನು ಇಟ್ಟಿದ್ದೆ ಆದರೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಎಚ್ಚರಿಕೆಯನ್ನು ವಹಿಸಿದ್ದೇ ಆದರೆ ಅದು ತುಂಬ ಒಂದು ಸಫಲವಾದಂತಹ ಪ್ರಣಯವಾಗೋದಕ್ಕೆ ಸಾಧ್ಯ ಆಗುತ್ತದೆ ಎನ್ನುವುದನ್ನು ಇಲ್ಲಿ ಲೇಖಕರು ಹೇಳಿರುವುದನ್ನು ಅಥವಾ ಪ್ರಣಯ ಎನ್ನುವಂಥ ಲೇಖ ಲೇಖನದಲ್ಲಿ ನಾವು ಗುರುತಿಸಬಹುದು ಪ್ರಶ್ನೋತ್ತರಗಳಿಗೆ ಸಂಬಂಧಪಟ್ಟಾಗಿ ನಾವು ಮುಂದಿನ ತರಗತಿಗಳಲ್ಲಿ ನೋಡೋಣ ಧನ್ಯವಾದಗಳು